ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ಗೆ ಸ್ವಾಗತ. ಜೂಜಾಟ ವಾಡುತ್ತಿದ್ದ ಅಡ್ಡೆಗೆ ಪೊಲೀಸರ ದಿಢೀರ್ ದಾಳಿ. ಮುದ್ಗಲ್ ಠಾಣೆ PSI ಡಾಕೇಶ್ ಮತ್ತು ಅವರ ಪೊಲೀಸ್ ಸಿಬ್ಬಂದಿಯಿಂದ ಇಸ್ಪೀಟ್ ಅಡ್ಡೆ ರೈಡ್. ಕಾಲ್ಕಿತ ಇಸ್ಪೀಟ್ ದಂಧೆಕೋರರು ಪೊಲೀಸರ ವಶದಲ್ಲಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಮುದ್ಗಲ್ ಹೋಬಳಿಯ ಮಾಕಾಪುರ ಗ್ರಾಮದಲ್ಲಿ ಇಸ್ಪೀಟ್ ಅಡ್ಡೆಯ ಮೇಲೆ ಮುದ್ಗಲ್ ಪೊಲೀಸ್ ಠಾಣಾ ಸಿಬ್ಬಂದಿಗಳ ಜೊತೆಗೂಡಿ PSI ಡಾಕೇಶ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಯಿತು. ಕಾನೂನಿಗೆ ಬೆಲೆ ಇಲ್ಲ ಎಂಬಂತಿದೆ ಅಕ್ರಮ ಚಟುವಟಿಕೆಗಳ, ಹಣದ ವ್ಯಾಮೋಹದ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿರುವುದು ಈ ಮಾಹಿತಿಯನ್ನು ತಿಳಿದು ಇಂದು ಮುದ್ಗಲ್ ಹೋಬಳಿಯ ಮಾಕಾಪುರ ಗ್ರಾಮದಲ್ಲಿ ಇಸ್ಪೀಟ್ ಅಡ್ಡೆಯ ಮೇಲೆ ಮುದ್ಗಲ್ ಠಾಣೆ PSI ಡಾಕೇಶ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಸಿವಿಲ್ ಡ್ರೆಸ್ನಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ದಂಧೆಕೋರರ ಮಟ್ಟ ಹಾಕಲು ಮುದ್ಗಲ್ ಪೊಲೀಸರು ತಂಡವನ್ನು ರಚಿಸಿಕೊಂಡು ಗ್ರಾಮದವರ ಖಚಿತ ಮಾಹಿತಿಯ ಅನುಸಾರ ಪೊಲೀಸರು ಇಸ್ಪೀಟ್ ಅಡ್ಡೆಯ ಹತ್ತಿರ ಬರುತ್ತಿದ್ದಂತೆ ಕಾಲ್ಕಿತ ಇಸ್ಪೀಟ್ ದಂಧೆಕೋರರನ್ನ ರೆಡ್ ಹ್ಯಾಂಡ್ ಆಗಿ ಬಂಧಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸರು 4 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮುದ್ಗಲ್ PSI ಡಾಕೇಶ್ ಹಾಗೂ ಅವರ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ವರದಿ ಅಬ್ದುಲ್ ರಶೀದ್, KK2 ನ್ಯೂಸ್, ಲಿಂಗಸೂರು.